ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ, ತಮ್ಮ ಪರವಾಗಿ ತೀರ್ಪು ಬಂದಾಗ ಅದನ್ನು ಸ್ವಾಗತಿಸ್ತೀರಾ? ಅದು ವಿರೋಧವಾಗಿ ಬಂದಾಗ ಅದು ಯಾಕೆ ಸ್ವಾಗತಿಸಲ್ಲ ಅಂತ? ನಮ್ಮನ್ನು ಯಾರು ನಮ್ಮನ್ನು ಕೇಳುವವರಿಲ್ಲ. ನೀ ಅದು ಮಾಡಿದೆ ಇದು ಮಾಡಿದೆ ಅಂತ ಮಾಡುವವನು ಎದುರು ಬಂದು ಕೇಳಬೇಕು. ತಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ವಾ? ನಮ್ಗೆ ಯಾವ ಮಗ ಕೇಳ್ತಾನ್ರಿ? ಯಾವನ್ ಕೇಳ್ತಾನ ಅವನು? ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಹಿಂದೂ ಪರ ಅಥವಾ ಹಿಂದೂ ಸಂಘಟಕ ಅಂತ ಹೇಳ್ಕೋತಾರೆ, ಆದ್ರೆ ಹಿಂದೂ ಪರ ಸಂಘಟನೆಗಿಂತ ಹೆಚ್ಚಾಗಿ ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಆ ಮಕ್ಕಳು ಬರ್ಲಿ ಇಲ್ಲಿಗೆ. ಎಸ್ ವೀಕ್ಷಕರೇ, ಸೌಜನ್ಯ ಪ್ರಕರಣ ಇಡೀ ರಾಜ್ಯವನ್ನು ಮಾತ್ರವಲ್ಲ ಇಡೀ ದೇಶದಲ್ಲಿ ಏನು ಕಾಡ್ತಾ ಇರುವಂತ ವಿಚಾರ. 12 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಅಂತಿಮವಾದಂತಹ ತೀರ್ಪು ಬಂದಿಲ್ಲ, ಯಾವ ನ್ಯಾಯ ಕೂಡ ಸಲ್ಲಿಲ್ಲ. ಆದರೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಜನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ, ಹಾಗೇನೆ ಈ ವಿಚಾರವಾಗಿ ಆಗಾಗ ಮಾತಾಡ್ತಿರ್ತಾರೆ. ಇದರಲ್ಲಿ ಪ್ರಮುಖರು ಸಾಕಷ್ಟು ಬಾರಿ ಒಂದು ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ. ಇವರು ಒಂದು ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೂ ಕೂಡ ಆಪಾದನೆ ಮಾಡಿ ಹಾಗೇನೆ ಅವರ ವಿರುದ್ಧ ಕೂಡ ನೇರವಾಗಿ ಮಾತಾಡಿದಂಥವರು, ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತಾಡುವಂಥವ್ರು. ಸೊ ನಾನು ಇವಾಗ ಕೂಡ ಅದೇ ನಿಟ್ಟಿನಲ್ಲಿ ಅದೇ ಒಂದು ಭರವಸೆ ಇಟ್ಕೊಂಡು ಅವ್ರ ಜೊತೆ ನೇರವಾಗಿ ಮಾತಾಡೋಕ್ಕಾಗಿ ಇಲ್ಲಿದ್ದೀನಿ. ನಮ್ಮ ಜೊತೆ ಮಹೇಶ್ ರೆಡ್ಡಿ ತಿಮ್ಮಾರೋಡಿ ಅವರು ಇದ್ದಾರೆ. ಎಲ್ಲದಕ್ಕೂ ಕೂಡ ಅವರೇ ಉತ್ತರ ಕೊಡ್ತಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಸೌಜನ್ಯ ಪ್ರಕರಣ ಈ 9 ಅಕ್ಟೋಬರ್ ಬಂದರೆ 12 ವರ್ಷಗಳು. ಸೊ ಇನ್ನೂವರೆಗೂ ಕೂಡ ಒಂದು ಏನು ನ್ಯಾಯ ದೊರಕಲಿಲ್ಲ ಅಥವಾ ಅಂತಿಮವಾಗಿ ಅದಕ್ಕೆ ಒಂದು ತೀರ್ಪು ಕೂಡ ಹೊರಬರಲಿಲ್ಲ. ಸೊ ಏನು ಹೇಳೋಕ್ಕೆ ಬಯಸ್ತಾರೆ ಮೊದಲನೇದಾಗಿ ಸೌಜನ್ಯ ಪ್ರಕರಣದ ವಿಚಾರವಾಗಿ? ನಾನು ಹೇಳುವಂಥದ್ದು ಪ್ರಥಮತಃ ಹೇಳುವಂಥದ್ದು ಧರ್ಮಸ್ಥಳ ದೇವಸ್ಥಾನ ಆಗಲಿಯ ದೇವರ ಬಗ್ಗೆ ನಾವು ವಿರೋಧಿಗಳಲ್ಲ ಅಲ್ವಾ. ನಾನೊಬ್ಬ ಹಿಂದೂ. ಓಕೆ, ತಾವಲ್ಲ ಹಾಗಿದ್ರೆ ಧರ್ಮಸ್ಥಳದ ವಿರೋಧಿ? ನಾನು ಹಿಂದೂ. ಅಲ್ಲಿ ಈಗ ಆಡಳಿತ ಮಾಡುವಂಥವರು ಅವರು ಅನ್ಯ ಧರ್ಮದವರು. ಓಕೆ, ಅವರು ಅಲ್ಪಸಂಖ್ಯಾತ, ನಾವಲ್ಲ. ನಾನು ಕಳೆದ 42 ವರ್ಷಗಳಿಂದ ಸನಾತನ ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದವನು. ಇವತ್ತು ಕೂಡ ಮಾಡ್ತಿದ್ದೇನೆ, ಮುಂದೆಯೂ ಮಾಡ್ತೇನೆ, ಮುಂದೆಯೂ ಮಾಡ್ತೇನೆ. ಸೌಜನ್ಯ ಪ್ರಕರಣ ಅನ್ನುವಂಥದ್ದು 12 ವರ್ಷದಿಂದ ನೀವು ಇವತ್ತು ಪ್ರಶ್ನೆಯನ್ನು ಕೇಳ್ತಿದ್ರೆ 12 ವರ್ಷದಿಂದ ನಿರಂತರವಾಗಿ ಯಾವುದರಲ್ಲಿ ಬಂದಿಲ್ಲ? ಅದು ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ಅಷ್ಟೇ, ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ, ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ. ಮತ್ತೆ ಯಾವುದರಲ್ಲಿ? ಈಗ ನೋಡಿ, 12 ವರ್ಷದ ಮೇಲೆ ಈಗ 1 ವರ್ಷದಿಂದ ಹೋರಾಟ ಮಾಡ್ತೇವೆ, ನಿರಂತರ ಹೋರಾಟ ಮಾಡ್ತಿದ್ದೆಲ್ಲ, ಎಲ್ರಿಗೂ ಗೊತ್ತಿದೆ ಅಲ್ಲಿ ಏನಾಗ್ತಾ ಉಂಟು, ಏನಾಗಿದೆ. ನಾವು ಹೇಳುವಂಥದ್ದು ಸೌಜನ್ಯ ಮಾತ್ರ ಅಲ್ಲ, ಇವತ್ತು ನಮಗೆ ಬರೇ ಸೌಜನ್ಯವನ್ನು ನೀವು ಕೇಳಬೇಡಿ. ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಸಾವಿರಾರು ಅತ್ಯಾಚಾರ ಕೊಲೆ ಪ್ರಕರಣ, ಒಂದಲ್ಲ ಎರಡಲ್ಲ ಸಾವಿರಾರು. ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೆ ಇವತ್ತು ಸಾರ್ವಜನಿಕವಾಗಿ. ಅದನ್ನು ಯಾರು ಮಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಯಾರು ಮಾಡಬೇಕು, ಅದನ್ನು ಯಾರು ಮಾಡಬೇಕು, ಯಾರು ಮಾಡಬೇಕು? ಇಲಾಖೆಗಳು ಮಾಡಬೇಕು, ಸರ್ಕಾರಗಳು ಮಾಡಬೇಕು, ನಾವು ಮಾಡಲಿಕ್ಕೆ ಆಗ್ತದಾ? ನಾವು ಅದನ್ನು ಅಲ್ಲಿ ಅನ್ಯಾಯ ಆಗ್ತಿದೆ, ಜನಸಾಮಾನ್ಯರನ್ನು ಅಪ್ರಪ್ತ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದಾರೆ. ಸೌಜನ್ಯ ಮಾತ್ರ ಅಲ್ಲ, ಈಗ ಡಬಲ್ ಮರ್ಡರ್ ನೋಡಿ, ಅದು ಸೌಜನ್ಯನ ಹಿಂದೆ 20 ದಿವಸ ಹಿಂದೆ ಆಗಿರುವಂಥದ್ದು. ಆ ಕೇಸಲ್ಲಿ ವೀರೇಂದ್ರ ಹೆಗ್ಡೆ ಮೇಲೆ ಸತ್ತಂಥ ನಾರಾಯಣ್ ಸಪಾಲ್ರೆಯರ ಹೆಂಡತಿಯವರೇ ಕಂಪ್ಲೇಂಟ್ ಕೊಟ್ಟದಿದೆ ಆಗಿನ ವರಿಷ್ಠ ಅಧಿಕಾರಿಗಳಿಗೆ. ಹರ್ಷೇಂದ್ರ ಕುಮಾರ್ನ ಮೇಲೆ ಕೊಟ್ಟಂಥ ಕಂಪ್ಲೇಂಟ್ ಇದೆ. ಎಲ್ಲ ವಿಚಾರ ನಮ್ದು ಇವತ್ತು ಬರೇ ಧರ್ಮಸ್ಥಳ ಅಂದ ತಕ್ಷಣ ನಾವು ಇವತ್ತು ನೋಡುವಂಥದ್ದು ಅಲ್ಲಿ ನಡೆಯುವಂತ ಸಾವಿರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು, ಭೂಮಾಫಿಯಾ ಇರಬಹುದು, ಮೀಟರ್ ಬಡ್ಡಿ ದಂಧೆ ಇರಬಹುದು, ಅದನ್ನು ಇದನ್ನು ಇಲ್ಲ. ಆ ಕ್ಷೇತ್ರದಲ್ಲಿ ಆ ಧರ್ಮಸ್ಥಳದಲ್ಲಿ ನಡೆದಂತ ಎಲ್ಲ ಘಟನೆಗೂ, ಯಾಕಂತ ಹೇಳಿದ್ರೆ ಅದು ಪರಮ ಪವಿತ್ರ ಜಾಗ, ಅದು ಸನಾತನ ಹಿಂದೂ ಧರ್ಮಗಳ ಜಾಗ, ಅದು ಎಂಡಮೆಂಟ್ ದೇವಸ್ಥಾನ. ಅದು ಇವತ್ತು ಒಬ್ಬೊಬ್ಬರ ಕೈ ಸೇರಿದೆ, ಅದು ಹೇಗೆ ಸೇರಿದೆ, ಇದೆಲ್ಲ ತನಿಖೆ ಆಗ್ಬೇಕು. ಇದರ ಬಗ್ಗೆನೇ ನಮ್ದು ಹೋರಾಟ. ಸರ್, ಇದೇ ಸೌಜನ್ಯ ಪ್ರಕರಣದ ಕುರಿತು ನಾನು ಕೇಳ್ತಾ ಇರುವಂಥದ್ದು ನೇರವಾಗಿ ನ್ಯಾಯಾಲಯದ ವಿಚಾರ ಅಂತ ಅಲ್ಲ, ಬಟ್ ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ತಾವು ತಮ್ಮ ಪರವಾಗಿ ತೀರ್ಪು ಬಂದಾಗ ಅದನ್ನು ಸ್ವಾಗತಿಸ್ತೀರಾ? ಅಲ್ಲ, ವಿಚಾರ ಹೇಳ್ತಾ ಇರುವಂಥದ್ದು ತಮ್ಮ ಪರವಾಗಿ ಬಂದಾಗ ಸ್ವಾಗತಿಸ್ತೀರಾ, ಅದು ವಿರೋಧವಾಗಿ ಬಂದಾಗ ಅದರ ಬಗ್ಗೆ ಏನೋ ಬೇರೆ ರೀತಿ ಮಾತಾಡಿದ್ರೆ ಯಾಕೆ ಸ್ವಾಗತಿಸಲ್ಲ ಅಂತ? ಕಾನೂನಲ್ಲಿ ವಿರೋಧ ಬಂದಿದೆ, ಕಾನೂನಲ್ಲಿ ಎಲ್ಲಿ ವಿರೋಧ ಬಂದಿಲ್ಲಲ್ಲ, ಕಾನೂನು ತನಕ ನಮ್ಮನ್ನು ಮುಟ್ಲಿಕ್ಕೆ ಬಿಡಲಿಲ್ಲ, ಈಗ ಹೋಗ್ತಿದ್ದೇವೆ ಅಷ್ಟೇ ಕಾನೂನಿನೊಳಗಡೆ. ಈಗ ನಾವು ಅದನ್ನು ಮರು ತನಿಖೆಗೆ ಕೇಳ್ತಾ ಇದ್ದೇವೆ, ಆಗ್ತಾ ಉಂಟಲ್ಲ, ಈಗ ಆದಷ್ಟು ಬೇಗ ಅದು ಮರು ತನಿಖೆಗೆ ಬರ್ತಾ, ಈಗ ಒಂದು 10 ದಿವಸದೊಳಗಡೆ ಅದು ಅದನ್ನು ನಮ್ಮ ಲೆಕ್ಕದಲ್ಲಿ ಒಳ್ಳೆ ಒಂದು ಜಜ್ಮೆಂಟ್ ಬರ್ತದೆ, ಮರು ತನಿಖೆ ಆಗ್ತದೆ. ಅದು ಇನ್ನು ಈ ಸೌಜನ್ಯ ವಿಚಾರವಾಗಿ ಏನ್ ಕೇಸ್ ವಿಚಾರವಾಗಿ ತಮಗೆ ಹಾಗೇನೆ ತಮ್ಮ ಫಾಲೋವರ್ಸ್ ಅನುಯಾಯಿಗಳಿಗೆ ಬಂದ ತಕ್ಷಣ ಎಸ್ ಸರ್ ಅದರಲ್ಲಿ ಖುಷಿ ಪಡ್ತೇವೆ ನಾವು. ಎಸ್, ಅದನ್ನು ಮರು ತನಿಖೆಗೆ ಕೇಳ್ತಾ ಇದ್ದೇವೆ, ಸರ್ಕಾರಗಳು ಕೂಡ ಅದನ್ನು ಕೊಡುವಂತ ಇದು ಪ್ರಶ್ನೆಯಲ್ಲೇ ಇಲ್ಲ. ಯಾಕಂತ ಗೊತ್ತಿಲ್ಲ, ಆರೋಪಿಗಳನ್ನು ಬಚಾವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಕೇಳುವಂಥದ್ದು ಇವತ್ತಲ್ಲ ನಾಳೆ, ಅದು ಖಂಡಿತವಾಗ್ಲೂ ನೋಡುವಂತ ಕಣ್ಣಿಗೆ ಸತ್ಯ ಬರ್ತದೆ. ಅದು ತಮ್ಮ ಈ ಒಂದು ಕೇಸ್ ವಿಚಾರವಾಗಿ ಏನು ತಮ್ಮ ಮತ್ತು ತಮ್ಮ ಫಾಲೋವರ್ಸ್ಗೆ ಈ ವಿಚಾರವಾಗಿ ಹೋರಾಟ ಮಾಡಬೇಡಿ ಅಂತ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಓಕೆನಾ?
ಈ ಸೌಜನ್ಯ ಪ್ರಕರಣದ ವಿಚಾರವಾಗಿ ಹೋರಾಟ ಮಾಡಬೇಡಿ ಅಂತ. ಬಟ್ ವಿಷಯ ಏನಪ್ಪ ಅಂದ್ರೆ, ತಾವು ಹೋರಾಟ ಮಾಡ್ತಾ ಇರುವಂತದ್ದು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತದ್ದು, ಏನ್ ಹೇಳ್ತಾರೆ ಈ ಬಗ್ಗೆ? ತಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ವಾ? ಅದು ಕೋರ್ಟ್ ಅಲ್ಲಿ ಪ್ರೊಸೀಜರ್ ನಡೀತಾ ಇದೆ ಆಲ್ರೆಡಿ. ನಾವು ಅದನ್ನು ವೆಕೆಟ್ ಮಾಡ್ಲಿಕ್ಕೆ ಅದನ್ನು ಹಾಕಿ 7-8 ದಿವಸ ಆಯ್ತು. ಅದರ ಬಗ್ಗೆ ಇದು ಇದಾಗ್ತದೆ. ಸೌಜನ್ಯನ ಹೋರಾಟದ ಬಗ್ಗೆ ಮಾತ್ರ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ, ಏನ್ ಮಾತಾಡಬಾರ್ದು ಅಂತ ಹೇಳಿದ್ದಾರೆ? ನೀವು ಹೇಳುವ ಮಟ್ಟಿಗೆ ಏನ್ ಮಾತಾಡಬೇಕು? ಹೋರಾಟ ಮಾಡಬೇಡಿ. ಅವರ ಏನು ಅತ್ಯಾಚಾರಿಗಳ ಪರವಾಗಿರುವಂತ ಜನಗಳು ಏನೋ ಮಾತಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡಿರ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಎಲ್ಲಿ ನಾವು ಈಗ ಮೊನ್ನೆ ಹೋರಾಟ ಮಾಡ್ಲಿಲ್ವಾ? ಮೊನ್ನೆ ನಾವು ರಕ್ಷಾಬಂಧನ ದಿವಸ ನಾವು ಪಂಜಿನ ಮೆರವಣಿಗೆ 400-500 ಮಂದಿ ನಮ್ಮ ಊರಲ್ಲಿ ಹೋರಾಟ ಮಾಡಲಿಲ್ಲ. ಹೋರಾಟ ಮಾಡಿದ್ದೇವೆ. ಯಾರು ಹೇಳಿದ್ ಮಾಡಬಾರ್ದು ಅಂತ ಹೇಳಿ? ಸೌಜನ್ಯನ ಇದರಲ್ಲಿ ಮಾಡಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಬೇರೆ ಇದರಲ್ಲಿ ಈಗ ದೇಶದಲ್ಲಿ ಅತ್ಯಾಚಾರ ಆಗೋದಕ್ಕೆ ಮಾತಾಡಬೇಡಿ ಅಂತ ಎಲ್ಲಿಯಾದ್ರೂ ಹೇಳಿದಾರ? ಆದರೂ ಕೂಡ ಏನು ಮಾಡ್ತಾರೆ ಪೊಲೀಸ್ನವರಿಗೆ, ಏ ಇಲ್ಲ ನೀವು ಬೇರೆ ಕೇಸಲ್ಲಿ ಮಾತಾಡಬಾರ್ದು, ಅತ್ಯಾಚಾರ ಆದರೆ ಇಡೀ ದೇಶದಲ್ಲಿ ಮಾತಾಡಬಾರ್ದು ಅಂತ ಕೂತ್ಕೊಳ್ಳಿಕ್ಕೆ ಆಗ್ತದ? ನಮಗೆ ರೈಟ್ ಇಲ್ವಾ? ಫಂಡಮೆಂಟಲ್ ರೈಟ್ ಇಲ್ವಾ? ಸುಪ್ರೀಂ ಕೋರ್ಟದ ಆರ್ಡರ್ ಇಲ್ವಾ? ಆರ್ಡರ್ ಇಲ್ವಾ? ನಿಮಗೆ ಮಾಧ್ಯಮದವರಿಗೆ ಗೊತ್ತಿರಬೇಕಲ್ಲ, ಸುಪ್ರೀಂ ಕೋರ್ಟೇ ಒಂದು ಅವಕಾಶವನ್ನು ಕೊಟ್ಟಿದೆ. ನಾನು ತಮಗೆ ಕೇಳುವಂಥದ್ದು ನೇರವಾದ ಪ್ರಶ್ನೆಗಳು, ಯಾಕೆ ಅಂತಂದರೆ ತಮ್ಮ ಮೇಲೆ ಇರುವಂಥ ಆರೋಪಗಳು ಅಥವಾ ತಮ್ಮ ಮೇಲೆ ಬರುವಂಥ ಟೀಕೆಗಳ ವಿಚಾರವಾಗಿ ತಾವು ನೇರವಾಗಿ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ. ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ತಮಗೆ, ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಹಿಂದೂ ಪರ ಅಥವಾ ಹಿಂದೂ ಸಂಘಟಕ ಅಂತ ಹೇಳ್ಕೋತಾರೆ, ಆದರೆ ಹಿಂದೂ ಪರ ಸಂಘಟನೆಗಿಂತ ಹೆಚ್ಚಾಗಿ ಅವರು ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಏನು ಉತ್ತರ ಕೊಡ್ತೀರ? ಏನು ಲಾಭ ಅಂತ ಹೇಳ್ತಾರೆ? ಅಂತೆ ಅಂತೆ ಕಂತೆಗೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಮಕ್ಕಳು ಬರ್ಲಿ ಇಲ್ಲಿಗೆ, ನಿಮ್ಮ ಹತ್ರ ನಮ್ಗೆ ಯಾವ ಮಗ ಕೇಳ್ತಾನ್ರಿ? ಯಾವನ್ ಕೇಳ್ತಾನ? ಅವನು ಯಾವನ್ ಕೇಳ್ತಾನ ನಮ್ಗೆ? ನೀವು ಅದನ್ನೆಲ್ಲ ಪ್ರೋವೋಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಹಿಂದೂ ಸಂಘಟನೆ, ನೇರ ಹಿಂದೂ ಸಂಘಟನೆ. ನೀವು ಮಾಧ್ಯಮದವ್ರು ಮಾತಾಡಿದ ತಕ್ಷಣ ಏನೋ ಮಾತಾಡ್ತೇವೆ ಅಂತ ತಿಳ್ಕೊಳ್ಬೇಡಿ ನೀವು. ಗೊತ್ತಾಯ್ತಾ ನಾನು ಹೇಳುವಂಥದ್ದು? ಅದು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ನಾವು ನಮ್ಮನ್ನು ಯಾರು ನಮ್ಮನ್ನು ಕೇಳುವವರಿಲ್ಲ. ನೀವು ಅದು ಮಾಡಿದೆ ಇದು ಮಾಡಿದೆ ಅಂತ ಮಾಡುವವನು ಎದುರು ಬಂದು ಕೇಳಬೇಕು ನಿಮ್ಮ ಹತ್ರ ಅಂತಕ್ಕಂತ ಹೇಳಿದ್ರೆ ನಮಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ, ನೇರವಾಗಿ ನಿಮ್ಮ ಬಗ್ಗೆನೇ ಮಾತಾಡಿರುವಂಥದ್ದು. ಯಾರು ಯಾರು ಸ್ವಾಮಿ ಬರ್ಲಿರಿ ಎದುರುಗಡೆ? ಆ ಪಾಪಿ ನಮ್ಮ ಎದುರುಗಡೆ ಬರ್ಲಿ, ಅವನ ಅಂತೆ ಕಂತೆ ಹೋಯ್ತು, ಅವನ ಕರ್ಕೊಂಡು ಬನ್ನಿ ನಿಮ್ಮ ಮಾಧ್ಯಮದಲ್ಲಿ ಹೇಳ್ಕೊಂಡು ಬನ್ನಿ. ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ, ಹರ್ಷೇಂದ್ರ ಇಡೀ ಫ್ಯಾಮಿಲಿ ಮೇಲೆ ಅಂತೆ ಕಂತೆ ಅಲ್ಲ, ದಾಖಲೆ ಸಮೇತನ ಇದೆ. ಅವ್ರ ಮುಂದೆ ಹೋಗಿ ನೀವು ಮೈಕ್ ಹಿಡ್ದಿದ್ದೀರಾ? ಮೀಟರ್ ಬಡ್ಡಿ ದಂಧೆಯಲ್ಲಿ ಮೊನ್ನೆ ನಿಮ್ಮ ಪತ್ರಕರ್ತರಿಗೆ ಹೇಳಿದ್ದಾರೆ, ಸಾಲ ನಾವು ಕೊಡುವುದಿಲ್ಲ, ನಾವು ಬ್ಯಾಂಕಿನವರು ಕೊಡೋದು ಅಂತ ವೀರೇಂದ್ರ ಹೆಗ್ಡೆನೇ ಹೇಳಿದ್ದಾರೆ. ಹೌದಪ್ಪ, ನೀವು ಹೋಗಿ ಕೇಳಿ. ಬ್ಯಾಂಕಿನವರು ಸಾಲ ಕೊಟ್ಟರೆ ನೀವ್ಯಾಕೆ ಸ್ವಾಮಿ ಹೋಗಿ ಪೀಡಿಸ್ತಾ ಇದ್ದೀರಾ ಅಂತ ನೀವು ಹೋಗಿ ಕೇಳಿದ್ದೀರಾ? ಏನು ಸರ್ಕಾರ ಅವರು ಅಂತಕ್ಕಂತೆ ಹೇಳ್ತಾರೆ ಕಂಪನಿ ಅಂತ ಹೇಳಿದ್ರೆ ಸರ್ಕಾರ ಅಲ್ಲ, ಇವ್ರ ಮೇಲೆ ಅಂತಕ್ಕಂತೆ ಇದೆ ತಾನೇ? ಅವ್ರ ಮೇಲೆ ಖಚಿತ ಮಾಹಿತಿ ಅವರೇ ಸ್ವತಃ ಹೇಳಿದ್ದಾರೆ ಅಂತಕ್ಕಂತೆ ಅಲ್ಲ. ಅವ್ರಿಗೆ ಹೋಗಿ ಒಂದ್ಸರಿ ಹಿಡಿದು ಕೇಳ್ರಿ, ಎಷ್ಟು ಜನ ಸುಸೈಡ್ ಮಾಡ್ಕೋತಾ ಇದ್ದಾರೆ? ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ನಲ್ಲಿ 8% ಇದೆ ಲಾಭ ಮಾಡುವಂತ ಸಂಸ್ಥೆ ಬ್ಯಾಂಕ್. ಇವರು ಲಾಭರಹಿತ ಟ್ರಸ್ಟ್ ಅಂತ ಹೇಳಿದವರು 18%ನ ಮೇಲೆ ಬಡ್ಡಿ ತಗೋತಾ ಇದ್ದಾರೆ. ಲಾಭರಹಿತ ಟ್ರಸ್ಟ್ ಜನರನ್ನೇನು ಹುಚ್ಚರು ಮಾಡ್ತಾ ಇದ್ದಾರೆ ಇವರು? ಎಷ್ಟು ಜನ ಸಾಯ್ತಾ ಇದ್ದಾರೆ? ವಾರ ವಾರ ಇಡೀ ರಾಜ್ಯ ಸಾಯ್ತಾ ಇದೆ. ಹೋಗಿ ಕೇಳಿ ಅವ್ರ ಮುಂದೆ. ಅಂತಕ್ಕಂತೆ ಅಲ್ಲ, ಇವ್ರ ಮೇಲೆ ಅಂತಕ್ಕಂತದ್ದು ಇವ್ರ ಮೇಲೆ ಕೇಳ್ತೀರಾ? ಅವ್ರ ಮೇಲೆ ಅಂತಕ್ಕಂತೆ ಅಲ್ಲ. ಮಾವುತನ ಪ್ರಕರಣದಲ್ಲಿ ಯಾವ ಜಾಗದಲ್ಲಿ ಅವನು ಬಡ ಗುಡಿಸಲಿತ್ತು ಅದನ್ನು ನೆಲಸಮ ಮಾಡಿ ಸ್ಟಾರ್ ಹೋಟೆಲ್ ಕಟ್ಟಿಸಿದ್ದಾರೆ ಅಂತಕ್ಕಂತೆ ಅಲ್ಲ, ಅದನ್ನು ಕೇಳಿ. ಸರ್, ಇನ್ನೊಂದು ಪ್ರಶ್ನೆ ತಮಗೆ, ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಪ್ರಶ್ನೆ ಇರುವಂಥದ್ದು. ಸೌಜನ್ಯ ಪ್ರಕರಣ ವಿಚಾರವಾಗಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಏನು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಹೋರಾಟ ಮಾಡ್ತಾ ಇರುವಂಥದ್ದು, ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಾ ಇರುವಂಥದ್ದು, ಹಲವರ ಪ್ರಶ್ನೆ, ಸಾಕಷ್ಟು ಜನರ ಪ್ರಶ್ನೆ. ಯಾರ್ದು ಧರ್ಮಸ್ಥಳ? ಅಲ್ಲ, ನೀವು ಉತ್ತರ ಕೊಡ. ಧರ್ಮಸ್ಥಳ ಯಾರ್ದು? ಧರ್ಮಸ್ಥಳ ಸನಾತನ ಹಿಂದೂ ಧರ್ಮ. ಹಿಂದೂಗಳು ಯಾರಿದ್ದಾರೆ? ಅವ್ರದ್ದು ದೇವಸ್ಥಾನ. ಮಂಜುನಾಥ ಸ್ವಾಮಿ ಯಾರ್ದು? ಅಣ್ಣಪ್ಪ ಸ್ವಾಮಿ ಯಾರ್ದು? ಹಿಂದೂಗಳಿದ್ದು. ಇವತ್ತು ಯಾರು ಸ್ವಾಮಿ ಅಲ್ಲಿ ಆಡಳಿತ ಮಾಡೋದು? ಆಡಳಿತ ಅಧಿಕಾರಿ ಯಾರಿದ್ದಾರೆ ಇವತ್ತು ನೋಡಿ? ಜನ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಇದ್ದ ಹೆಸರು ಯಾರ ಹೆಸರಿಗೆ ಆಗಿದೆ ಇವತ್ತು ಜಾಗ? ನೀವೊಂದ್ಸಲ ಹೋಗಿ ಕೇಳಿ, ಬೆಳ್ತಂಗಡಿಗೆ ಬನ್ನಿ, ಆರ್ ಟಿ ಸಿ ತೆಗೀರಿ ಒಂದ್ಸಲ. ಮಂಜುನಾಥನ ಹೆಸರಲ್ಲಿದ್ದ ಜಾಗ ಯಾರ ಹೆಸರಿಗೆ ಆಗಿದೆ? ಯಾರು ಮಾಡಿದ್ದದು? ಹಿಂದೂಗಳ ದೇವಸ್ಥಾನದ ಹೆಸರನ್ನು ಒಂದು ಅಲ್ಪಸಂಖ್ಯಾತರಿಗೆ ಕೊಡಲಿಕ್ಕೆ ಯಾರಿಗೆ ಯಾರ್ರಿ ಪರ್ಮಿಷನ್ ಕೊಟ್ಟದ್ದು? ಯಾರು ಮಾಡಿಕೊಟ್ಟದ್ದು? ಇದನ್ನು ಪ್ರಶ್ನೆ ಮಾಡೋದು ನಾವು? ಏನು ದೊಡ್ಡವರಿಗೆ ನೀವು ಏನು ಬೇಕಾದರೆ ಮಾಡ್ತೀರಾ? ನೀವು ಏನು ಬೇಕಾದರೂ ಕೊಡ್ತೀರಾ? ನೀವು ನಿಮ್ಮ ಮನೆಯ ಮಕ್ಕಳನ್ನೇ ಮಾರ್ಕೊಳ್ತೀರಾ? ನೀವು ಅದನ್ನು ಕೇಳುವಂಥದ್ದು ನಾವು. ಇದನ್ನು ನೀವು ಮಾಧ್ಯಮದವರು ಮಾಡಬೇಕು. ವೀರೇಂದ್ರ ಹೆಗ್ಗಡೆಯವರೇ, ಮೈಕೈ ಹಿಡಿತೇನೆ ನಿಮಗೆ.
ಮಂಜುನಾಥನ ಹೆಸರಲ್ಲಿದ್ದ ಜಾಗ ಅಲ್ವಾ, ಉಪ್ಪಿನಂಗಡಿ ತಾಲೂಕಿರುವಾಗ ಅದು ಯಾರ ಹೆಸರಲ್ಲಿತ್ತು? ಕುಡುಮದ ಮಂಜುನಾಥ ಸ್ವಾಮಿ ಅಂತೇಳಿ 268 ರೂಪಾಯಿ ತಸ್ತಿಕ್ಕೆ ಗೌರ್ಮೆಂಟಿಂದ ಬರ್ತಿತ್ತು. ಸರ್ಕಾರ ದೇವಸ್ಥಾನ ಅಲ್ವಾ, ಒಂದು ಸಲ ಸರ್ಕಾರಿ ದೇವಸ್ಥಾನ ಇದು ಕುಡುಮದ ಭೂತ ಅಂತ ಹೇಳಿದರೆ ಅದು ಅಣ್ಣಪ್ಪ ಸ್ವಾಮಿ, ಅದಕ್ಕೆ 68 ರೂಪಾಯಿ ತಸ್ತಿಗೆ ಬರ್ತಿತ್ತು. ಬೆಳ್ತಂಗಡಿ ತಾಲೂಕಲ್ಲ, ಉಪ್ಪಿನಂಗಡಿ ತಾಲೂಕಿರುವಾಗ. ಅದೀಗ ಇವರ ಹೆಸರಿಗೆ, ವೀರೇಂದ್ರ ಹೆಗ್ಡೆ ಅವರ ಹೆಸರಿಗೆ ಹೇಗೆ ಆಯಿತು ಸ್ವಾಮಿ? ಹೇಗಾಯಿತು? ಸರ್ಕಾರ ಮಾರಾಟ ಮಾಡಿದ? ಸರ್ಕಾರ ಮಾರಿದ್ದ ಇದು? ಹಾಂ, ಯಾರಪ್ಪನ ಆಸ್ತಿ ಇದು? ಯಾರಪ್ಪನ ಆಸ್ತಿ? ಯಾರು ಮಾರಿದ್ದು? ಬರಬೇಕಲ್ಲ ಇದನ್ನು ಕೇಳೋದು. ನಾವು ಸಾಮಾನ್ಯ ಜನರಿಗೆ ಸತ್ಯವನ್ನು ಹೇಳ್ತಿದ್ದೇವೆ ಸ್ವಾಮಿ ನಾವು. ನಾವೇನು ಸುಳ್ಳು ಹೇಳೋದಲ್ಲ, ಸತ್ಯವನ್ನು ಹೇಳೋದು ನಾವು. ಓಕೆ ಸರ್, ಹಾಗಿದ್ರೆ ಇನ್ನು ಫೈನಲ್ ಆಗಿ ನನ್ನ ಪ್ರಶ್ನೆ, ಮಹೇಶ್ ಶೆಟ್ಟಿ ಸುಮಾರೋಡಿ ಅವರ ಮುಂದಿನ ಹೋರಾಟ ಏನು, ಮುಂದಿನ ನಡೆ ಏನು, ಈ ವಿಚಾರವಾಗಿ ಹೋರಾಟ ಹೀಗೆ ನಿರಂತರವಾಗಿರುತ್ತಾ ಏನು ಹೇಳ್ತೀರ? ಮುಂದಿನ ನಡೆ ಬರುವಂಥ ದಿನಗಳಲ್ಲಿ ಒಂದು ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ತಾರೆ ಅವರಿಗೆ. ರಾಜ್ಯದ ಜನರು, ಜನಾದೇಶನೇ ಬರ್ತದೆ ಇಟ್ಕೊಂಡು, ಹೊಸತ್ತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ, ಜನಾದೇಶ ಬರ್ತದೆ, ನೋಡ್ಕೊಳ್ಳಿ ನೀವು. ಹಾಗಿದ್ರೆ ತಮಗೆ ನಂಬಿಕೆ ಇದೆ ತಮ್ಮ ಹೋರಾಟಕ್ಕೆ ನ್ಯಾಯ ದೊರಕುತ್ತೆ? ನಂಬಿ, ಅಯ್ಯೋ ಅಣ್ಣಪ್ಪ ಎಷ್ಟು ಸತ್ಯನ, ಮಂಜುನಾಥ ಎಷ್ಟು ಸತ್ಯನ, ಅಷ್ಟೇ ಸತ್ಯ ನಮ್ಮ ಹೋರಾಟ. ಇಲ್ಲಾದ್ರೆ 12 ವರ್ಷದಲ್ಲಿ ನಮ್ಮ ಹೆಣ ಆಗ್ತಿತ್ತು, ಹೆಣ ಅಂತ 1000 ಮಂದಿಯನ್ನು ಕೊಲೆ ಮಾಡಿ ಬಿಸಾಡಿದಂತ ಪಾಪಿಗಳವರು, ಧರ್ಮಸ್ಥಳದವರು ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಎಸ್ ವೀಕ್ಷಕರು, ಇದಿಷ್ಟು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರ ಮಾತು. ಸಾಕಷ್ಟು ಏನು ಅವರು ಈ ಒಂದು ಹೋರಾಟ ನಿರಂತರವಾಗಿ ಸಾಗಿ ಬರ್ತಾ ಇರುವಂಥದ್ದು, 12 ವರ್ಷಗಳಾದರೂ ಕೂಡ ಸೌಜನ್ಯ ಕೇಸ್ಗೆ ಇನ್ನೂ ಕೂಡ ಅಂತಿಮವಾದಂಥ ತೀರ್ಪು ಹೊರಬಂದಿಲ್ಲ. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಅವರು ಕೂಡ ಏನು ತಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದರು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ TV, ಬೆಂಗಳೂರು.